ರಾಹುಲ್ ಗಾಂಧಿ ಅವರನ್ನು ಸಂಸದ ಸ್ಥಾನದಿಂದ ಅನರ್ಹಗೊಳಿಸಿರುವುದು ಮಾಡಿದ್ದುಣ್ಣ ಮಹಾರಾಯ ಎಂಬಂತಾಗಿದೆ ಎಂದು ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಡೆದ ಬಿಜೆಪಿ ಯುವ ಸಮಾವೇಶದ ಬಳಿಕ ಮಾತನಾಡಿದ ಅವರು, ಮೋದಿ ಆಡಳಿತವನ್ನು ಇಡೀ ವಿಶ್ವವೇ ಮೆಚ್ಚಿಕೊಂಡಿರುವಾಗ ರಾಹುಲ್ ಗಾಂಧಿ ಆ ರೀತಿ ಮಾತನಾಡಿದ್ದು ಸರಿಯಲ್ಲ, ನ್ಯಾಯಾಲಯ ಸರಿಯಾದ ಕ್ರಮ ತೆಗೆದುಕೊಂಡಿದೆ ಎಂದು ಅಭಿಪ್ರಾಯಪಟ್ಟರು. ಸಿದ್ದರಾಮಯ್ಯ ಅವರ ಕ್ಷೇತ್ರ ಕಗ್ಗಂಟಾಗಿರೋ ಬಗ್ಗೆ ಇದೇ ವೇಳೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರನ್ನು ಸೋಲಿಸಲು ಕಾಂಗ್ರೆಸ್ ಮುಖಂಡರೇ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಕಾಂಗ್ರೆಸ್ನ ಒಳಜಗಳದಿಂದಾಗಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಅಭಿವೃದ್ಧಿ ಪರ್ವಕ್ಕೆ ಜನಾಶೀರ್ವಾದ ಮಾಡುತ್ತಾರೆ. ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ JDS ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ತಮ್ಮ ಚಾಣಕ್ಯ ತಂತ್ರವನ್ನ ಇವತ್ತು ನಮ್ಮೆಲ್ಲರೂ ಕೂತು ಚರ್ಚೆಯನ್ನ ಮಾಡಿ ನಮ್ಮೆಲ್ಲರೂ ಕೂಡ ಒಂದು ವಿಶ್ವಾಸವನ್ನು ತುಂಬಿರ್ತಕ್ಕಂತ ಒಂದು ಅವಸ್ಮರಣೀಯ ದಿನ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜೊತೆಗೆ ನಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ಯಾವ ಸಂಖ್ಯೆಯಲ್ಲಿ ತಾವು ಇಲ್ಲಿ ಸೇರಿದ್ದೀರೋ ಇದರ ಮೂರು ಪಟ್ಟಷ್ಟು ಜನ ಯುವಕರು ಮೋಟರ್ ಬೈಕ್ ರ್ಯಾಲಿಯನ್ನ ಬೇಗೂರಿನಿಂದ ಇಲ್ಲಿ ತನಕ ರ್ಯಾಲಿಯನ್ನ ಮಾಡಿದ್ರು. ಮುಖ್ಯನ ಪಟಾಕಿನ ಸಿಡಿಸಿ ಜೈಕಾರವನ್ನ ಜಯಘೋಷ ಮಾಡಿ ಮತದಾನ ಆಗಿ ಮತ ಎಣಿಕೆ ಆಗ್ತಕ್ಕಂತ ಸಂದರ್ಭದಲ್ಲಿ ಮೊದಲ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಬರ್ತಕ್ಕಂಥ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಗುಂಡ್ಲುಪೇಟೆ ಅಂತಕ್ಕಂಥ ವಿಶ್ವಾಸವನ್ನ ಕೊಡ್ತಕ್ಕಂಥ ಒಂದು ವಾತಾವರಣ ನಾವು ಇಲ್ಲಿ ನೋಡಿರ್ತಕ್ಕಂಥದ್ದು. ಬಂಧುಗಳೇ ಹೇಳಿ ಒದ್ದಾಡ್ತಿದ್ದೀನಿ, ಇಲ್ಲೇ ನೀನು ಬಂದು ನಿಲ್ಬೋದು ಚಲ ಚಲಾಗಿದೆ ಅಂತ. ಆಶ್ಚರ್ಯ ಒಂದಂತೂ ಸತ್ಯ. ಇವತ್ತು ನಮ್ಮ ನಿರಂಜನ್ ಅವರು ಆತ್ಮೀಯ ಶಾಸಕರಾಗಿರ್ತಕ್ಕಂಥ ನಿರಂಜನ್ ಅವರು ನಿಮ್ಮಂತ ಕಾರ್ಯಕರ್ತರುಗಳನ್ನ ಪಡೆದಿರ್ತಕ್ಕಂಥವ್ರು ಅವರೇ ಧನ್ಯರು ಅನ್ನೋ ಒಂದು ರಣೋತ್ಸಾಹ ಬರೋ ರೀತಿಯಲ್ಲಿ ತಾವೆಲ್ಲರೂ ಕೂಡ ನಮ್ಗೆಲ್ಲ ಸ್ವಾಗತವನ್ನು ಕೋರಿದ್ದೀರಿ. ಇವತ್ತು ನಾನು ಕೂಡ ರಾಜ್ಯಾದ್ಯಂತ ಎಲ್ಲ ಮೋರ್ಚಾಗಳ ಸಮಾವೇಶ ಮಾಡಬೇಕು ಅಂತೇಳಿ ಪಕ್ಷದ ಹಿರಿಯರು ನನಗೆ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ